ಹುಟ್ಟಿ ಬೊಮ್ಮನಹಳ್ಳಿ ಬಿಬಿಎಂಪಿ ಡಬಲಿ ಪ್ರಮೋದ್ ಕುಮಾರ್ ಬಳಿ 8 ಕೋಟಿ ಸಂಪತ್ತು, 857 ಗ್ರಾಂ ಚಿನ್ನ, 1 ಕೆಜಿಗೆ ಸ್ವಲ್ಪ ಕಡಿಮೆ ಇದೆ ಅಷ್ಟೇ, 769 ಕೆಜಿ ಬೆಳ್ಳಿ, 1.40 ಲಕ್ಷ ರೂಪಾಯಿ ನಗದು, 2 ಕಾರುಗಳು, ಜೆಪಿ ನಗರದಲ್ಲಿ 1 ಫ್ಲಾಟ್, ಕೆಎಂ ದೊಡ್ಡಿ ಅಪಾರ್ಟ್ಮೆಂಟ್ನಲ್ಲಿ 11 ಫ್ಲಾಟ್, 4 ಕಡೆ ಖಾಲಿ ಸೈಟ್ಗಳು. ಇನ್ನು ಮೈಸೂರು ಮೂಡದ ಚೀಫ್ ಅಕೌಂಟೆಂಟ್ ಮುತ್ತು ಬಳಿ 2.7 ಕೋಟಿ ಸಂಪತ್ತು, ಮೈಸೂರಿನ ಎಡಬಲಿ ನಾಗೇಶ್ ಬಳಿ 2.3 ಕೋಟಿ ಸಂಪತ್ತು. ಲೋಕದಾಳಿಯಲ್ಲಿ ಕೋಟಿ ಕೋಟಿ ಕುಳಗಳ ಬಣ್ಣ ಬಯಲಾಗಿದೆ. 36 ಲಕ್ಷ ಮನೆಯಲ್ಲಿ ಇಟ್ಕೊಂಡಿದ್ದಾರೆ, 1/2 ಕೆಜಿ ಚಿನ್ನ ಇದೆ. ಮೈಸೂರಿನ ವಿಜಯನಗರದ 2 ಕಡೆ ಖಾಲಿ ಸೈಟ್ ಇದೆ. ಮೈಸೂರು ಎಸ್ಸಿ ಮಹೇಶ್ ಬಳಿ 2.5 ಕೋಟಿ ಆಸ್ತಿಪಾಸ್ತಿ ಪತ್ತೆಯಾಗಿದೆ. ಮೈಸೂರಿನ ಎಡಬಲಿ ನಾಗೇಶ್ ಬಳಿ 2.3 ಕೋಟಿ ಸಂಪತ್ತು ಸಿಕ್ಕಿದೆ. ಸೀನಿಯರ್ ಸಬ್ ರಿಜಿಸ್ಟರ್ ಶಂಕರ್ ಮೂರ್ತಿ ಅವ್ರ ಹತ್ರ 2.63 ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. 25 ಎಕರೆ ಕೃಷಿ ಭೂಮಿ ಸಿಕ್ಕಿದೆ, ಮನೆ ಸಿಕ್ಕಿದೆ. 8 ಕಡೆ ಪ್ರಶಾಂತ್ ಸೂಪರಿಂಟೆಂಡೆಂಟ್ ಇಂಜಿನಿಯರ್, ತುಂಗಾ ಮೇಲ್ದಂಡೆ ಯೋಜನೆಯ ಅಧಿಕಾರಿ ಇವರು. ಸಿಕ್ಕಾಬಟ್ಟೆ ಸಿಕ್ಕಿರ್ತಕ್ಕಂಥದ್ದು ಎಲ್ಲರ ಹತ್ರ. ಇದೆಲ್ಲವನ್ನು ವ್ಯಾಲ್ಯೂ ಮಾಡುವಷ್ಟಿಗೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಸುಸ್ತಾಗೋಗುತ್ತೆ. ಕೋಟಿ ಕೋಟಿ ನೆನ್ನೆ ಸಿಕ್ಕಿರ್ತಕ್ಕಂಥದ್ದು, ಯಾರು ಲಕ್ಷಕ್ಕೆ ಬಾಳೋರಲ್ಲ, ಎಲ್ಲ ಕೋಟಿಗೆ ಬಾಳೋರೇ ಇರ್ತಕ್ಕಂಥದ್ದು. ಇವ್ರಿಗೆಲ್ಲ ಹೇಗೆ ಬಂತು? ಕಷ್ಟಪಟ್ಟು ಓದಿ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಗಿಟ್ಟಿಸ್ಕೊಂಡು ಜನರಿಗೋಸ್ಕರ ನಾವು ಕೆಲಸ ಮಾಡ್ತೀವಿ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಅಂದ್ಕೊಂಡು ನಾವು ಜನರ ಪರವಾಗಿ ನಿಲ್ತೀವಿ. ಸರ್ಕಾರ ರೂಪಿಸುವಂಥ ಎಲ್ಲ ಯೋಜನೆಗಳನ್ನು ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪಿಸ್ತೀವಿ. ಇಷ್ಟು ಪುಂಕಾನುಪುಂಕವಾಗಿ ಪ್ರಮಾಣ ವಚನ ತಗೊಂಡಿರ್ತಾರೆ ಒಂದಷ್ಟು ಜನ ಅಧಿಕಾರಿಗಳು. ಇಲಾಖೆಗೆ ಬರುವಂಥ ಟೈಮ್ನಲ್ಲಿ ಪ್ರಮಾಣ ವಚನ ಮಾಡಿರ್ತಾರೆ, ನಾವು ಸಮರ್ಪಕವಾಗಿ ಕೆಲಸ ಮಾಡ್ತೀವಿ, ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತೀವಿ, ಭ್ರಷ್ಟಾಚಾರ ರಹಿತ ಕೆಲಸ ಮಾಡ್ತೀವಿ, ಜನರಿಗೆ ಸರ್ಕಾರದ ಯೋಜನೆಗಳು ತಲುಪಿಸುವ ನಿಟ್ಟಿನಲ್ಲಿ ಹಗಲು ರಾತ್ರಿ ಅನ್ನದೇ ನಾವು ಕೆಲಸ ಮಾಡ್ತೀವಿ. ಚಿನ್ನ ಬೆಳ್ಳಿ ಆಭರಣ ನೋಡಿ ಯಾವ ರೀತಿಯಾಗಿ ಮನೇಲಿ ಸಿಕ್ಕಿದೆ ಅನ್ನೋದು. ಸೊ ನೋಡಿ ಬಟ್ಟೆಗಳು ನೋಡಿ, ಐಷಾರಾಮಿ ಬಟ್ಟೆಗಳು, ಎಲ್ಲ ಕಾಸ್ಟ್ಲಿ ಬಟ್ಟೆಗಳು. ಪಾಪ ಇವರಿಗೆ ಕಡಿಮೆ ರೇಟಿನ ಬಟ್ಟೆ ಆಗೋದಿಲ್ಲ, ಯಾಕಂದರೆ ಅದ್ರ ಬೆಲೆ ಗೊತ್ತಿಲ್ಲ ಮತ್ತು ಅದರ ಕಷ್ಟ ಗೊತ್ತಿಲ್ಲ ಅವರಿಗೆ. ಬಡವರಿಂದ ಲೂಟಿ ಮಾಡಿರುವಂಥದ್ದು ನೋಡಿ, ಶೂಗಳು ನೋಡಿ ರ್ಯಾಕಲ್ಲಿ ಹೆಂಗಿದೆ ಅನ್ನೋದು, ಎಲ್ಲ ಕಾಸ್ಟ್ಲಿ ಶೂಗಳು. ಇವರಿಗೆ ಐಷಾರಾಮಿ ಜೀವನ, ಬಿಂದಾಸ್ ಲೈಫ್ ಲೀಡ್ ಮಾಡಬೇಕು, ಮಕ್ಕಳಿಗೂ ಬಿಂದಾಸ್ ಲೈಫನ್ನ ಲೀಡ್ ಮಾಡಿಸ್ಬೇಕು, ಹೆಂಡತಿ ಮಾತನ್ನು ಕೇಳ್ಕೊಂಡು ಈ ರೀತಿಯಾಗಿ ಇವರು ಭ್ರಷ್ಟಾಚಾರ ಕೈ ಒಡ್ಡೋದು. ನೋಡಿ ಚಿನ್ನಾಭರಣ ನೋಡಿ ಯಾವ ರೀತಿಯಾಗಿ ಸಿಕ್ಕಿದೆ, ಬೆಳ್ಳಿ ಆಭರಣಗಳು ನೋಡಿ ಮನೇಲಿ ಇರುವಂಥದ್ದು, ಎಲ್ಲವೂ ಸಹ ಕಾಸ್ಟ್ಲಿ ಕಾಸ್ಟ್ಲಿ ವಸ್ತುಗಳು. ಕಂತೆ ಕಂತೆ ನೋಟ್ ನೋಡಿ, ಕಂತೆ ಕಂತೆ ನೋಟು, ಆ ಶೂ ರ್ಯಾಕ್ನಲ್ಲಿ ನೋಡಿ ಎಲ್ಲ ಕಾಸ್ಟ್ಲಿ ಶೂಗಳು. ಸುಮ್ಮನೆ ನಾರ್ಮಲ್ ಶೂಸ್ ಅಲ್ಲ, ಇದನ್ನು ತೋರಿಸ್ತಾ ನಾರ್ಮಲ್ ಶೂಸ್ ಅಂದ್ಕೊಳ್ತೀವಿ, ಬಟ್ ಎಲ್ಲ ಕಾಸ್ಟ್ಲಿ ಬಟ್ಟೆಗಳು ನೋಡಿ. ಬಿಂದಾಸ್ ಲೈಫು, ಫಾರಿನ್ ಟ್ರಿಪ್ಪು, ಊರೂರು ಸುತ್ತಾಡೋದು. ಸೊ ಈ ರೀತಿಯಾಗಿ ಭ್ರಷ್ಟಾಚಾರ ಮಾಡಿ ಜನರಿಂದ ಕೊಳ್ಳೆ ಹೊಡೆದಂಥ ದುಡ್ಡಲ್ಲಿ ಮಜಾ ಮಾಡ್ತಾ ಇದ್ದಂಥ ಅಧಿಕಾರಿಗಳು ಇವತ್ತು ಲೋಕಾಯುಕ್ತ ಬಲೆಗೆ ತಗಲಾಕ್ಕೊಂಡು ಪಡಬಾರ್ದು ಕಷ್ಟವನ್ನು ಪಡ್ತಾ ಇದ್ದಾರೆ. ಇಷ್ಟು ದಿನ ಸುಖ ಅನುಭವಿಸಿದ್ರು, ಈಗ ಕಷ್ಟ ಅನುಭವಿಸ್ಬೇಕಾದಂಥ ಒಂದು ಸಂದರ್ಭ ಬಂದಿದೆ.